ಇನ್ನು ಬಿಜೆಪಿ ರೋ ಸುಮ್ಮನೆ ಕೂತಿಲ್ಲ ಕಾಂಗ್ರೆಸ್ ನವರು ಪ್ರತಿಭಟನೆ ಮಾಡುತ್ತಿದ್ದಾರಲ್ವಾ ಹಾಗಾಗಿ ನಾವು ಯಾಕೆ ಅವರ ವಿರುದ್ಧ ಪೋಸ್ಟರ್ ಗಳನ್ನು ಬಿಡುಗಡೆ ಮಾಡಬಾರದು ಅಂತ ಹೇಳಿ ನೋಡಿ ಈಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅವರು ಪೋಸ್ಟ್ ಕಾರ್ಡ್ ಅಭಿಯಾನ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಅವರು ನಾವಷ್ಟೇ ಹಗರಣ ಮಾಡಿದ್ದು ನಾವಷ್ಟೇ ನವ್ಯವರ ಮಾಡಿದ್ದು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಇದ್ದಾಗ ಆಗಿಲ್ವಾ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ರೀಡು ಹೆಸರಲ್ಲಿ ಲೂಟಿ ಮಾಡಿದ್ದು ಯಾರು ಆ ಹಗರಣದ ಬಗ್ಗೆ ಮಾತನಾಡಬೇಕು ಇವರು ಉತ್ತರ ಕೊಡಬೇಕು ಅಂತ ಕೇಳಿದ್ದಾರೆ ಸೋಲಾರ್ ಹಗರಣ ಆಯಿತು ಅದು ರುವಾರಿ ಯಾರು ಅದರಲ್ಲೂ ಕಾಂಗ್ರೆಸ್ ನಾಯಕರ ಫೋಟೋವನ್ನ ಬಳಸಿಕೊಂಡು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹಣ ಹೊಡೆದಿದ್ದು ಯಾರು ನೋಡಿ ಪೋಸ್ಟ್ ಕಾರ್ಡ್ ಅಭಿಯಾನ ಶುರು ಮಾಡಿದ್ದಾರೆ ಸೋಲಾರ್ ಅದರಲ್ಲಿ ಹಗರಣ ಆಯ್ತಲ್ವಾ ಅದಕ್ಕೆ ಉತ್ತರ ಕೊಡಿ ನೋಡಿ ಡಿ ಕೆ ಶಿವಕುಮಾರ್ ಫೋಟೋ ಹಾಕಿ ಅಲ್ಲಿ ಪಕ್ಕಕ್ಕೆ ನಾನೇ ಅಂಥೇಳಿ ರೀಡು ಹಗರಣದ್ದು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ನಾನೇ ಅಂಥೇಳಿ ಅಂದರೆ ಸಿದ್ದರಾಮಯ್ಯ ಫೋಟೋ ಬಳಸ್ಕೊಂಡು ಈ ಥರ ಅವರು ಕೂಡ ಪೋಸ್ಟ್ ಕಾರ್ಡ್ ಅಭಿಯಾನವನ್ನು ರೀಡು ಹಗರಣಕ್ಕೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯವರು ಇಂಧನ ಇಲಾಖೆಯಲ್ಲಿ ಏನು ಅವ್ಯವಹಾರ ಆಯಿತು ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕು ಆಮೇಲೆ ಆಂಜನೇಯ ಅವರು ಈ ಹಿಂದೆ ಹಾಸಿಗೆ ದಿಂಬು ಅವ್ಯವಹಾರ ಏನು ಆರೋಪ ಕೇಳಿದ್ಮೇಲೆ ಅದಕ್ಕೆ ಉತ್ತರ ಕೊಡಬೇಕು ನೋಡಿ ಅವರು 65 ವರ್ಷಗಳಿಂದ ಮೋಸ ಮಾಡಿಕೊಂಡು ಬಂದಂಥವ್ರು ಯಾರು ಲೂಟಿ ಮಾಡಿದಂಥ ಪಕ್ಷ ಯಾವುದು ಇದಕ್ಕೆ ಮೊದಲು ಉತ್ತರಿಸಿ ಅಂತ ಈಗ ಪೋಸ್ಟ್ ಕಾರ್ಡ್ ಅಭಿಯಾನವನ್ನು ಬಿ ಜೆ ಪಿಯವರು ಕೂಡ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಈ ಪೋಸ್ಟ್ ಕಾರ್ಡ್ಗಳನ್ನು ವೈರಲ್ ಮಾಡ್ತಾ ಇದ್ದಾರೆ ಮೊದಲು ಇದಕ್ಕೆ ಉತ್ತರ ಕೊಡಿ ಅಂತ ನಂತರ ನೀವು ಪ್ರತಿಭಟನೆ ಮಾಡಿ ಅಂತೇಳಿ ಈಗ ಬಿ ಜೆ ಪಿಯವರು ಕೂಡ ವ್ಯಂಗ್ಯದ ಮೂಲಕ ಇದು ಒಂದು ರೀತಿಯ ಒಂದು ಪ್ರತಿಭಟನೆ ಇದು ಇದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡುವ ಮೂಲಕ ನಡೆಸುವಂಥ ಪ್ರತಿಭಟನೆ ಇದು ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾಜಿ ಸಚಿವ ಆಂಜನೇಯ ಅವರಿಗೆ ಇಡೀ ಕಾಂಗ್ರೆಸ್ ನಾಯಕರಿಗೆ ಅವರು ಪ್ರಶ್ನೆಗಳನ್ನು ಹಾಕಿದ್ದಾರೆ ಹಾಸಿಗೆ ದಿಂಬಲ್ಲೂ ಕೂಡ ಲಂಚ ಹೊಡೆದ್ರಲ್ವಾ ಅದಕ್ಕೆ ಉತ್ತರ ಕೊಡಿ 65 ವರ್ಷ ಈ ದೇಶ ಲೂಟಿ ಹೊಡೆದಂಥವ್ರು ಯಾರು ಮೊದಲು ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ನೀವು ಪ್ರತಿಭಟನೆ ಆದರೂ ಮಾಡಿ ನೀವು ಹೋರಾಟ ಆದರೂ ಮಾಡಿ ಈ ರೀತಿಯಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಲ್ಲೂ ಕೂಡ ಹಣ ಹೊಡೆದಿದ್ದು ಯಾರು ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಕೆಲವೊಂದಿಷ್ಟು ಆರೋಪಗಳು ಸರ್ಕಾರದ ಮೇಲೆ ಕೇಳಿ ಬಂದಿತ್ತು ಆ ವಿಚಾರ ಇಟ್ಕೊಂಡು ಈ ರೀಡು ಹಗರಣ ಈಗ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಅದು ನಿರಂತರವಾಗಿ ಪ್ರಶ್ನೆಗಳನ್ನು ಬಿ ಜೆ ಪಿ ಕೇಳ್ಕೊಳ್ತಾ ಬರ್ತದೆ ಇಂಧನ ಇಲಾಖೆಯಲ್ಲಿ ಡಿ ಕೆ ಶಿವಕುಮಾರ್ ಹಿಂದೆ ಸಚಿವರಾಗಿದ್ದಾಗ ಆರೋಪ ಇತ್ತು ಅವ್ಯವಹಾರ ಆಗಿದೆ ಅಂಥೇಳಿ